ಜನ ಹೀರೋಸ್ ಅಂತ ಅಂದ್ಕೊಂಡಿದ್ವಿ. ಸಿನಿಮಾ ನೋಡ್ತಾ ನೋಡ್ತಾ ನಾಲ್ಕನೇ ಹೀರೋ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ಕನ್ನಡದ ಪಾತ್ರವನ್ನು ಮಾಡಿದಂಥ ಅನಂತ್ ನಾಗ್ ಸರ್ ಅವರು. ಸೊ ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ನಮ್ಮನ್ನ ರಂಜಿಸ್ತಾ ಹೋಗ್ತಾ ಇದೆ. ಇವತ್ತು ಯಶಸ್ಸು ನೋಡಿದಾಗ ಸಿನಿಮಾ ತಂಡಕ್ಕೆ ಇವತ್ತೇನು ಹೇಳೋದಕ್ಕಿದೆ, ಹೇಗೆ ಅನ್ನಿಸ್ತದೆ ಅಂತ ಕೇಳೋ ಜವಾಬ್ದಾರಿ ನಂದು. ಮೊದಲನೇದಾಗಿ ಸಿನಿಮಾದಲ್ಲಿ ಮಳೆ ಬೀಳ್ತಾ ಇದ್ರು, ನಮ್ಮ ಸುತ್ತಮುತ್ತಲೇ ಮಳೆ ಬೀಳ್ತಾ ಇದೆ ಅಂತ ಸೋಷ್ಟು ಚಂದವಾಗಿ ತೋರಿಸಿದಂತಹ ನಮ್ಮ ಚಿತ್ರದ ಛಾಯಾಗ್ರಾಹಕರಾದಂತಹ ಸಂತೋಷ್ ರೈ ಪಾತಾಜೆ ಅವರು. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಸಕ್ಸಸ್ ಆಫ್ ಗಾಳಿಪಟ 2. ಆ್ಯಂಡ್ ಗಾಳಿಪಟ 2 ಚಿತ್ರ ನೋಡುವಾಗ ನಮಗೆ ಆದಂತಹ ಎಕ್ಸ್ಪೀರಿಯನ್ಸ್ ಇದೆಯಲ್ವ, ಆ ಜಾಗಗಳಾಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇವೆಲ್ಲವೂ ಬಹಳ ಬಹಳ ಸುಂದರವಾಗಿತ್ತು. ಸರ್, ನಿಮ್ಮ ಈ ಯಶಸ್ಸಿನ ಜರ್ನಿ ಹೇಗಿದೆ ಅಂತ ಇವಾಗ ಹೇಳಬೇಕು ಪ್ಲೀಸ್. ಕಮ್ ಟು ದಿ ಸೆಂಟರ್ ಪ್ಲೀಸ್. ಬಂದಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ. ಒಂದು ಮಾತಿದೆ, ಪ್ರತಿಯೊಂದು ಕೆಲಸ ಹಿಂದೆ ಒಂದು ಶ್ರಮ ಇರುತ್ತೆ. ಆ ಶ್ರಮ ಎಷ್ಟು ಎನ್ನುವುದನ್ನು ಆ ಕೆಲಸಕ್ಕೆ ಸಿಕ್ಕ ಯಶಸ್ಸು ಹೇಳುತ್ತೆ ಅಂತೆ. ಈಗಾಗಲೇ ಅಂದರೆ ಈ ಏನು ಅಭೂತಪೂರ್ವ ಯಶಸ್ಸು ಅಂತ ಹೇಳ್ತಾಯಿದ್ದೀವಲ್ಲ, ಅದ್ಭುತ ಯಶಸ್ಸು ಅಂತ ಹೇಳ್ತಿದ್ದೀವಲ್ಲ, ಇದರ ಹಿಂದೆ ಅಷ್ಟೇ ಶ್ರಮ ಇದೆ. ಈಗಾಗಲೇ ಇವರು ಮಳೆ ಅಂತ ಹೇಳಿದ್ರು, ಯಾಕಂದರೆ ನೀವು ಫಸ್ಟ್ ಹಾಫಲ್ಲಿ ಅದೇನು ಮಳೆ ನೋಡ್ತಿರಲ್ಲ, ಅದು ನಾವು ಶೂಟ್ ಮಾಡಿದ್ದು ಡಿಸೆಂಬರ್ ಸನ್ಲೈಟಲ್ಲಿ. ಅಂದರೆ ಅಷ್ಟು ನೀವು ಒಳಗಡೆ ಬಂದಾಗ ಯಾವುದೋ ಧಾರಾಕಾರ ಮಳೆ ಸುರಿಯುತ್ತೆ, ನಾಲ್ಕು ತಿಂಗಳಿಂದ ಮಳೆ ಬರ್ತಾ ಇದೆ ಅಂತ ಹೇಳೋ ಫೀಲ್ ಕೊಟ್ಟಿದ್ದೀವಲ್ಲ ಸರ್, ಅದರ ಹಿಂದೆ ಸಾಕಷ್ಟು ಶ್ರಮ ಇದೆ. ಹಾಗೆ ಒಟ್ಟು ಚಿತ್ರದಲ್ಲಿ, ಯಾಕಂದರೆ ನಾನು ಕೆಲವು ಸಲ ಏನಾಗುತ್ತೆ, ಇತ್ತೀಚೆಗೆ ಯಾವುದೋ ಒಂದು ಚಿತ್ರಮಂದಿರಕ್ಕೆ ಹೋದಾಗ ಅದರ ಮಾಲೀಕರು ಹೇಳಿದ್ರು, ಫ್ರಂಟ್ ರೋಸ್ ಅಂದರೆ ಮುಂದಿನ ಕೆಲವು ಸರದಿಗಳು ಧೂಳು ಹಿಡ್ಕೊಂಡು ಬಿಟ್ಟಿದೆ, ಕೋವಿಡ್ ಆದಮೇಲೆ ಯಾರು ಪ್ರೇಕ್ಷಕರು ಬರ್ತಾ ಇಲ್ಲ, ಗಾಳಿಪಟಕ್ಕೆ ಬಂದ ಪ್ರೇಕ್ಷಕರು ಅದನ್ನು ಕ್ಲೀನ್ ಮಾಡಿದ್ರು ಅಂತ. ಆದರೆ ಇದೆಲ್ಲ ಕೇಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ, ಯಾಕಂದರೆ ಅಂದರೆ ಈ ಥರ ಅಂದರೆ ಕೋವಿಡ್ ಆದಮೇಲೆ ಸಾಕಷ್ಟು ಮಂದಿ ನಾವು ಭಯ ಬಿದ್ದಿದ್ದೀವಿ, ಥಿಯೇಟ್ರಿಗೆ ಜನ ಬರ್ತಾರೋ ಇಲ್ವೋ ಅಂತ. ಯಾಕಂದ್ರೆ ನಾವು ನಿರೀಕ್ಷೆ ಮಾಡದ ರೀತಿಯಲ್ಲಿ ಬಂದು ಸಿನಿಮಾನ ಗುರುವಾರ ಸಂಜೆ ಹಾಗೆ ಶುಕ್ರವಾರ ಯಶಸ್ಸು ತೋರಿಸ್ಕೊಟ್ಟ ಎಲ್ಲ ಪ್ರೇಕ್ಷಕರಿಗೆ ಹಾಗೂ ಒಳ್ಳೆ ಚಿತ್ರ ಮಾಡಿದ್ದನ್ನು ಜನರಿಗೆ ತಲುಪಿಸ್ಕೊಟ್ಟ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರಗಳು ಸರ್. ಸರ್, ಪ್ರತಿ ಸಿನಿಮಾದಲ್ಲೂ ಅಷ್ಟೇ, ಒಂದು ಕಥೆ ಚಿತ್ರದ ಪಾತ್ರಧಾರಿಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಅದೆಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಆ ಥಿಯೇಟರ್ ಒಳಗೆ ಹೋಗ್ತಿದ್ದಾಗೆ, ಸಿನಿಮಾ ಶುರುವಾಗ್ತಿದ್ದಾಗೆ ಆ ಕಥೆ ಒಳಗೆ ನಾವು ಹೋಗ್ಬೇಕಲ್ಲ, ಆ ಜವಾಬ್ದಾರಿ ಅವತ್ತು ಡಿಒಪಿದಾಗಿರುತ್ತೆ. ಬಹಳ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ಸಿನಿಮಾ ನೋಡ್ತಾ. ಚಿತ್ರದುದ್ದಕ್ಕೂ ಒಂದು ಬ್ಯೂಟಿಫುಲ್ ಶಾಟ್ಸ್ ಕೊಟ್ಟಿದ್ದೀರಾ. ನಿಮ್ಮ ಈ ವಂಡರ್ಫುಲ್ ವರ್ಕ್ಗೆ ಇಡೀ ಕರ್ನಾಟಕದ ಕಡೆಯಿಂದ ಥ್ಯಾಂಕ್ ಯು ಹೇಳಬೇಕು ಫಾರ್ ಗಿವಿಂಗ್ ಅಸ್ ದಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಧನ್ಯವಾದ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.